ಹತ್ರ ಪ್ರಸನ್ನ ಕೇಳಿದ್ರು, ಒಂದು ಚಿಕ್ಕ ಗುಬ್ಬಿ ಇದೆ ನಿಮ್ಮ ಕೈಗೆ ಕೊಡ್ತಿದ್ದೇನೆ, ನಿಮ್ಮ ಫ್ಯಾನ್ ಅಂತ ಅವ್ರು ಟಿಕೆಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇಲ್ಲ ನಮ್ಗೆ. ಆದ್ರೂ ಕೂಡ ಕಣ್ಣಿಗೆ ಕಾಣದಂತ ಎಳೆಮರೆಕಾಯಿ ಆಗಿದ್ರು, ಆದ್ರೂ ಅವರೇ ಒಂದೇ ದಿವಸದಲ್ಲಿ ನಮ್ಗೆ ಇಷ್ಟು ಟಿಕೆಟ್ ಮಾಡಿ ಕೊಟ್ಟರು. ಅದೇ ಇವತ್ತು ನಮ್ಗೆ ದಿಲ್ಲಿ ಯಾತ್ರೆಗೆ ಒಂದು ಅಂತ ವ್ಯಕ್ತಿಗಳು ಕೂಡ ಇವತ್ತು ನಮ್ ಜೊತೆ ಸಹಕಾರ ಮಾಡಿದ್ದಾರೆ. ಇಲ್ಲಿಂದ ಡೆಲ್ಲಿಂದ ನಾನು ಹೇಳುವಂತದ್ದು ಈ ಹೋರಾಟದ ಕಿಚ್ಚು ಇದು ಬರೀ ಝಲಕ್ಗಳಷ್ಟೇ. ಡೆಲ್ಲಿಯಿಂದ ಹೋದ ಬಂದ ಮೇಲೆ ಮಟ್ಟನ್ ಅವರು ಹೇಳಿದ ಹಾಗೆ ಕಾನೂನಿನ ಒಳಗಡೆ ಏನಿದೆ, ಕಾನೂನಿನ ಆತುಪಾಸುಗಳಲ್ಲಿ ಯಾವ ರೀತಿಯಲ್ಲಿ ಕಟ್ಟಿ ಹಾಕುವಂತ ಈ ಪ್ರಕರಣವನ್ನು ಕಟ್ಟಿ ಹಾಕುವಂತ ಕೆಲಸಗಳು ನಡೆದಿವೆ. ಇಲ್ಲಿ ತನಕ ಎಲ್ಲಾ ಬೇರುಗಳು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿವೆ, ಎಲ್ಲಾ ಬೇರುಗಳು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿವೆ. ಆ ಬೇರುಗಳಿಗೆ ಎಲ್ಲಾ ರೀತಿಯ ಶಕ್ತಿಯನ್ನು ಕೊಟ್ಟು ಕಾನೂನೆಂಬ ಮರವನ್ನು ಬೆಳೆಸಿ ಅದರಿಂದ ಫಲ ತೆಗೆಯುವಂತ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಿಯೇ ಮಾಡ್ತೇವೆ. ಈ ಆತ್ಮವಿಶ್ವಾಸ ಇದೆ, ಈ ಆತ್ಮವಿಶ್ವಾಸ ನಮ್ಮ ಹತ್ರ ಇದೆ. ಅದಕ್ಕೋಸ್ಕರ ಬರುವಂತ ದಿನಗಳಲ್ಲಿ ಕ್ರಾಂತಿಯುತ ಹೋರಾಟ ನಡೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕೂಡ ಮಾಡ್ತೇವೆ. ಆದಷ್ಟು ಬೇಗ ಚುನಾವಣೆ ಬರ್ತದೆ. ಏನು ಈ ಪಾಪಿಗಳು 76 ವರ್ಷದ ಸ್ವಾತಂತ್ರ್ಯದಲ್ಲಿ ಈ ಅತ್ಯಾಚಾರಿಗಳು ಈ ಕಾಮಂದರುಗಳನ್ನು ಧರ್ಮಸ್ಥಳ ನಿರ್ಭಯ ಅತ್ಯಾಚಾರಿಗಳು ಮತ್ತು ಕಾಮಂದರನ್ನು ರಕ್ಷಣೆ ಮಾಡಿದ ರಾಜಕೀಯ ಪಾಪಿಗಳಿದ್ದಾರ, ನಿಮ್ಮ ಎಲ್ಲ ಮುಖವಾಡವನ್ನು ಈ ಎಲೆಕ್ಷನ್ನ ಮಧ್ಯದಲ್ಲೇ ನಿಮ್ಮನ್ನು ರಸ್ತೆಗೆಳಿಲಿಕ್ಕೆ ಬಿಡುವುದಿಲ್ಲ. ನಾವು ರಸ್ತೆಗೆಳಿಲಿಕ್ಕೆ ಬಿಡುವುದಿಲ್ಲ. ಸೌಜನ್ಯ ನ್ಯಾಯ ಕೊಟ್ಟೇ ನಿಮ್ಮ ಎಲೆಕ್ಷನ್ ಮಾಡಬೇಕು. ಯಾವ ಜಾಗದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದು ನಡೆದಿದೆಯೋ ಆ ಜಿಲ್ಲೆಯಲ್ಲಿ ನಿಮ್ಮನ್ನು ಹೋರಾಟ ಮಾಡಲಿಕ್ಕೆ ಬಿಡುವುದಿಲ್ಲ. ಸೌಜನ್ಯ ಪರ ಹೋರಾಟಗಾರರು ನಿಮ್ಮನ್ನು ಬಹಿಷ್ಕಾರ ಮಾಡ್ತೇವೆ. ನಾವು ಅಲ್ಲಲ್ಲಿ ಮುತ್ತಿಗೆ ಹಾಕ್ತೇವೆ. ಯಾವುದೇ ಪಕ್ಷ ಅಂತ ಇಲ್ಲ, ಯಾವುದೇ ಪಕ್ಷ ಬಿಡುವುದಿಲ್ಲ ಎಲೆಕ್ಷನ್ ಮಾಡಲಿಕ್ಕೆ. ನಿಮ್ಮ ಇದು ಚುನಾವಣೆ ಕಮಿಷನ್ಗೂ ಕೂಡ ನಮ್ಮ ಆಗ್ರಹ ಇದೆ. ಚುನಾವಣಾ ಕಮಿಷನ್ಗೂ ಕೂಡ ನಮ್ಗೆ ಯಾವುದೇ ಪಕ್ಷ ಬೇಕಾಗಿಲ್ಲ, ಯಾವುದೇ ನಾಯಕ ಬೇಕಾಗಿರುವುದಿಲ್ಲ. ನಮ್ಗೆ ಬೇಕಾಗಿರುವುದು ನ್ಯಾಯ, ನಮ್ಗೆ ಬೇಕಾಗಿರುವುದು ಸತ್ಯ, ನಮ್ಗೆ ಬೇಕಾಗಿರುವುದು ಧರ್ಮ. ಮಾಡಿ, ಇದನ್ನು ಮಾಡದೆ ಚುನಾವಣೆ ಮಾಡಲಿಕ್ಕೂ ಕೂಡ ಬಿಡುದು. ಚುನಾವಣೆಗಳನ್ನು ಕೂಡ ಬಹಿಷ್ಕಾರ ಮಾಡಬಹುದು. ಇಲ್ಲಾಂದ್ರೆ ಯಾರು ನ್ಯಾಯ ತಂದು ಕೊಡ್ತಾರೆ, ಯಾರು ನಮ್ ಜೊತೆ ಕೈ ಸೇರಿಸ್ತಾರೆ? ಏನು ಆ ಎಂಡೋಮೆಂಟ್ ದೇವಸ್ಥಾನ ಇದೆಯೋ ಧರ್ಮಸ್ಥಳ, ಏನಿದೆಯೋ ಎಂಡೋಮೆಂಟ್ ದೇವಸ್ಥಾನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಅಪ್ಪನ ಆಸ್ತಿ ಅಂತ ಮಾಡ್ಕೊಂಡಿದ್ದಾರ? ಅದನ್ನು ತಕ್ಷಣ ಅದನ್ನು ಸರ್ಕಾರಕ್ಕೆ ತಗೊಳ್ಬೇಕು. ಅದನ್ನು ಭಾರತ್ ಮಾತಾ ಕೀ ಜೈ ಮುಜರಾಯಿ ಇಲಾಖೆಗೆ ತಗೊಳ್ಬೇಕು ಅದನ್ನು. ಇಲ್ಲಾದ್ರೆ ಈ ರಾಜ್ಯದ ಎಲ್ಲಾ ದೇವಸ್ಥಾನಗಳನ್ನು ಅವರವರ ಕೈ ಕೊಟ್ಟು ಎಲ್ಲಾ ದೇವಸ್ಥಾನಗಳು ಯಾರ್ಯಾರು ಕೈಯಿಂದ ಅವರವರ ಕೈಗೆ ಕೊಟ್ಬಿಡಿ. ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ, ಯಾಕೆ ಒಂದು ಕಣ್ಣಿಗೆ ಸುಣ್ಣ? ಅದೇ ದೇವಸ್ಥಾನದ ಒಂದು ಆರ್ಥಿಕ ಉತ್ಪಾದನೆಯಿಂದ ಇವತ್ತಲ್ಲಿ ಅತ್ಯಾಚಾರಗಳು ಒಳಗಳು ನಡೀತಾ ಇದಾವೆ. ನಿಲ್ಸಿ ಅನ್ನುವಂತ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ರಾಜಕೀಯ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೇನೆ. ಮತ್ತೊಂದು ಹೇಳ್ತೇನೆ, ಇಲ್ಲಿಯ ಅಧಿಕಾರಿಗಳಿಗೆ ಕಾರ್ಯಾಂಗಕ್ಕೆ ನೀವೊಂದ್ಸಲ ಹೋಗಿ ದೆಹಲಿಯ ಪೊಲೀಸ್ ಸ್ಟೇಷನ್ ಅನ್ನು ಟಾಯ್ಲೆಟ್ ಅನ್ನು ತೊಳೆದು ಬರಬೇಕು. ಇಲ್ಲಿಯ ಪೊಲೀಸ್ ಏನು ನಮ್ಮ ಜಿಲ್ಲೆಯ ಪೊಲೀಸ್ನವರು, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರು ನಾವು ಎಲ್ರಿಗೂ ಹೇಳುವುದಿಲ್ಲ. ಯಾವಾಗ ಸೌಜನ್ಯಳ ಅತ್ಯಾಚಾರವನ್ನು ಮಂಗಮಯ ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಿ ಅತ್ಯಾಚಾರಿಗಳನ್ನು ಬಚಾವ್ ಮಾಡಿದಂತಹ ಪಾಪಿಗಳು ಯಾರ್ಯಾರು ನೀವು ಕಾರ್ಯಾಂಗದ ಒಳಗೆ ಇದ್ದೀರಾ, ದಿಲ್ಲಿಯಲ್ಲಿ ಹೋಗಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಕಚೇರಿಯ ಟಾಯ್ಲೆಟ್ ಅನ್ನು ನೋಡಿ ತೊಳ್ಕೊಂಡು ಬರಬೇಕು. 12 ವರ್ಷದ ಮೇಲೆ ನಾವು ಅಲ್ಲಿಗೆ ಹೋಗಿದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಪೊಲೀಸ್ನವರಿಗೆ ಗೊತ್ತಿಲ್ಲ. ಆದ್ರೂ ಕೂಡ ದಿಲ್ಲಿಯ ಪೊಲೀಸರು ನಮ್ಮನ್ನು ಮೊನ್ನೆ ಅರೆಸ್ಟ್ ಮಾಡಿ ಬಿಡುವಾಗ ಹೇಳಿದ್ರು ಎಲ್ಲಾ ವಿಷಯ ನಮ್ಗೆ ಗೊತ್ತಿದೆ. ಆ ಮಗುವಿನ ಕತೆ ಹೇಳಿದ ತಕ್ಷಣ ಕೆಲವು ಲೇಡೀಸ್ ಪೊಲೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಕಣ್ಣಲ್ಲಿ ನೀರು ಬಂದಿದೆ. ನಿಮ್ಮನ್ನು ನಾವು ಹೇಗೆ ಅರೆಸ್ಟ್ ಮಾಡುದು, ನೀವು ಹೋಗಿ ಇಲ್ಲಿಂದ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಆದ್ರೆ ಏನ್ ಮಾಡ್ತಿದ್ರು, ಈ ಕಾಮಂದರ ಶಕ್ತಿಯಿಂದಾಗಿ ಜೈಲಿಗೆ ಕಳಿಸಿದ್ರು. ಇಂತಹ ಒಂದು ಬೆಳವಣಿಗೆ ಆಗಿದೆ ದಿಲ್ಲಿಯಲ್ಲಿ ಕೂಡ. ಅದಕ್ಕೋಸ್ಕರ ಹೇಳ್ತೇನೆ, ನ್ಯಾಯ ಸಿಗುವುದು ಖಂಡಿತ. ನ್ಯಾಯ ಮರೀಚಿಕೆ ಅಲ್ಲ,
ನಾವು ಈ ಭಾರತ ಮಾತೆಯ ಮಕ್ಕಳು, ನಾವು ಅಳಬೇಕು, ನಾವು ಕೂಗಬೇಕು, ಆಗ ನಮಗೆ ನ್ಯಾಯ ಖಂಡಿತ ಸಿಗ್ತದೆ. ನಮ್ಮ ಜೊತೆ ಕೈ ಸೋಡಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ನ್ಯಾಯಯುತವಾಗಿ ಕಾನೂನಿನ ಮುಖಾಂತರ ಡೆಲ್ಲಿಯಿಂದಲೂ ರಾಜ್ಯದಿಂದಲೂ ಮತ್ತೆಲ್ಲ ನಮ್ಮ ಶಕ್ತಿಯ ಹೋರಾಟದಿಂದ ನ್ಯಾಯವನ್ನು ತಂದೇ ಕೊಡ್ತೇವೆ. ಹೋರಾಟದ ದಿಕ್ಕು ನ್ಯಾಯ ಸಿಗುವ ತನಕ ಕ್ರಾಂತಿ ಆಗುವುದಿಲ್ಲ. ಕ್ರಾಂತಿಯನ್ನು ಮಾಡಿದ ನಮ್ಮನ್ನು ಆಳುವಂತಹ ರಾಜಕೀಯ ವ್ಯಕ್ತಿಗಳು, ಇಲ್ಲಿಯ ಕಾರ್ಯಾಂಗದ ವ್ಯವಸ್ಥೆ, ನಮ್ಮನ್ನು ಆಳುವಂತಹ ಎಲ್ಲ ಅಂಗಗಳು ಇದಕ್ಕೆ ಕಾರಣಕರ್ತರಾಗ್ತೀರಿ. ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದ್ರೆ ನೀವೇ ಜವಾಬ್ದಾರ. ನೀವು ಮಾಡಿದ, ನೀವು ಸಾಕಿದ ಈ ಪಾಪದ ಕೂಸುಗಳು ಮಾಡಿದ ತಪ್ಪಿಗೆ ನಿಮ್ಮ ತಲೆಯನ್ನೇ ಕಟ್ತೇವೆ ನಾವು. ಮತ್ತೊಂದು ಹೇಳ್ತೇನೆ, ಹ್ಯೂಮನ್ ರೈಟ್ಸ್ ಅಂತ ಏನು, ನ್ಯಾಷನಲ್ ಅಂತೆ ಇಂಟರ್ನ್ಯಾಷನಲ್, ಎಲ್ಲಾ ಪಾಪಿಗಳು ಕಾಮಂದರ ಕಾಲಿನ ಅಡಿಯಲ್ಲಿ ನತಮಸ್ತಕರಾಗಿದ್ದಾರೆ. ಒಂದು 10 ಪೈಸೆ ಕೆಲಸ ಮಾಡಿದ್ರೆ ಇಂಥ ಹ್ಯೂಮನ್ ರೈಟ್ಸ್ ಗಳಿಗೆ ಮಾರ್ಗದಲ್ಲಿ ಹಿಡಿದು ಮೆಟ್ಟಲ್ಲಿ ಹೊಡಿಬೇಕು. ಸುಳ್ಳ ಮಕ್ಕಳಿಗೆ ಇವರಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಪಾಪಿಗಳು. ನಾನು ಕರ್ನಾಟಕ ರಾಜ್ಯ ಈ ದೇಶದ ಸರ್ಕಾರ ಕೇಳ್ತೇನೆ, ಈ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾವ ಅಂತ ಹೇಳುವಂತ ಯಾರು ಪಾಪಿಗಳು, ಹ್ಯೂಮನ್ ರೈಟ್ಸ್ಗಳು, ವಿಮೆನ್ ರೈಟ್ಸ್ಗಳು, ಎಂತೆಂತ ರೈಟ್ಸ್ ಗಳಿಂದ ಈ ರೈಟ್ಸ್ ಗಳನ್ನು ತೆಗೆದು ಬಿಸಾಡಬೇಕು. ಅತ್ಯಾಚಾರಿಗೆ ಉನ್ನಾದ ಮಾಡುವಂತ ಒಂದು ಉತ್ತೇಜನ ಕೊಡುವಂತ ಫ್ಯಾಕ್ಟ್ರಿ ಇದು ಯಾವುದು, ವುಮೆನ್ ರೈಟ್ಸ್, ವುಮೆನ್ ರೈಟ್ಸ್, ಇಂಟರ್ನ್ಯಾಷನಲ್ ಏನಿಲ್ಲ, ಎಲ್ಲ ಪಾಪಿಗಳು ದುಡ್ಡು ಮಾಡುವ ದಂಧೆ ಮಾತ್ರ. ಈ ವುಮೆನ್ ರೈಟ್ಸ್ ಗಳನ್ನು ಮುಗಿಸಬೇಕು. ನಮ್ಮ ರಸ್ತೆಯಲ್ಲಿ ತೆಗೆದ್ರೆ ಮೆಟ್ಟಲ್ಲಿ ಹೊಡಿಬೇಕು, ಮೆಟ್ಟಲ್ಲಿ ಮನೆ ಎತ್ತಿಲ್ಲ, ಲಕ್ಷ ಜನ ಕೂಗ್ತಾ ಇದ್ದೇವೆ. ನಾವು ಏನು, ನಾವೇನು ಮಾನವರಲ್ಲ, ಹಾಗಾದ್ರೆ ಒಬ್ಬನೇ ಬರ್ತಾ ಇಲ್ಲ, ಬರೇ ಬಾಯಲ್ಲಿ ನಾಯಿಯಾಗೆ ಬೊಗಳೇ ಬಿಡ್ತಾನಷ್ಟೇ, ನಾಯಿಯಾಗೆ ನಾಯಿಯಾಗೆ. ಮಾನವ ಹಕ್ಕು ಇಲ್ಲವೇ ಇಲ್ಲ ಈ ದೇಶದಲ್ಲಿ, ದುಡ್ಡು ಮಾಡಲಿಕ್ಕೆ ಮಾತ್ರ, ದುಡ್ಡು ಮಾಡಲಿಕ್ಕೆ ಮಾತ್ರ. ಇದನ್ನು ತಿಳ್ಕೊಳ್ಳಿ ಎಲ್ರು, ಎಲ್ಲ ಪಾಪಿಗಳು ಮಾನವ ಹಕ್ಕು ಅಂತ ಹೇಳಿದ್ರೆ ಫಸ್ಟ್ಗೆ ಮೆಟ್ಟಲ್ಲಿ ಹೊಡಿದವ್ರು ಹೇಳಿದ್ನ. ಇವತ್ತು ಯಾರಾದ್ರೂ ಬಂತ ಮಾನವ ಹಕ್ಕು ಸರಿ ಇದ್ರೆ ಏನಾದ್ರೂ, ಎಲ್ಲ ಒಂದು ಪೊಲೀಸ್ ಅಪ್ಪನವರು ಯಾರೋ ಒಬ್ಬನಿಗೆ ಆರೋಪಿಗೆ ಹೊಡೆದ್ರೆ ಬಂದು ನಿಂತ್ಕೊಳ್ತಾರೆ ಅಲ್ಲಿ, ಮತ್ತೆ ಅದೇ ಪೊಲೀಸ್ರಿಂದ ದುಡ್ಡು ಕಿತ್ಕೊಳ್ತಾರೆ ಪಾಪಿಗಳು. ಇಂಥ ಬ್ಯಾವರ್ತಿ ವುಮೆನ್ ರೈಟ್ಸ್ ಇರುವುದು. ನಾನು ಹೇಳುವಂತದ್ದು, ವುಮೆನ್ ರೈಟ್ಸ್, ಮಾನವ ಹಕ್ಕು ಉಲ್ಲಂಘನೆ ಅನ್ನುವಂತ ಸಂಘಟನೆಗಳು ನಮ್ಮ ಕಾಲ ಅಡಿಯ ಕಸ ಇವರು ನಾಯಿಗಳು. ನಾವ್ಯಾಕೆ ಹೋರಾಟ ಮಾಡಬೇಕು, ಮಾನವ ಹಕ್ಕು ಇದ್ರೆ ಇರ್ತಿದ್ರೆ ಯಾಕೆ ಹೋರಾಟ ಮಾಡ್ಬೇಕಿತ್ತು. ನಾವು ಸತ್ತಿದ್ದಾರ, ಇವರು ಸತ್ತಿದ್ದಾರ, ವುಮೆನ್ ರೈಟ್ಸ್ ಗಾಡಿಯಲ್ಲಿ ತಿರುಗುದಿಲ್ಲ ಇವರು, ಯಾಕೆ, ಯಾರ ದುಡ್ಡು, ಯಾರ ದುಡ್ಡು ಇದು. ನಾನು ಹೇಳುವಂತದ್ದು, ಮುಂದಿನ ದಿನಗಳಲ್ಲಿ ಸೌಜನ್ಯಳ ಒಂದು ಹೋರಾಟ ಎಲ್ಲಿ ಎಲ್ಲಿ ತಪ್ಪುಗಳಾಗ್ತದೆ, ಕಾನೂನಿನಲ್ಲಿ ಇರಬೇಕು, ಇರಬಹುದು, ಕಾರ್ಯಾಂಗದಲ್ಲಿ ಇರಬಹುದು, ಪತ್ರಿಕಾ ರಂಗದಲ್ಲಿ ಇರಬಹುದು. ಇವತ್ತು ಹೇಳುವಂತ ನಮ್ಮ ಎದುರುಗಳ 4-5 ಕ್ಯಾಮೆರಾಗಳು ಇರಬಹುದು. ಇಂಥ 1000 ಕ್ಯಾಮೆರಾಗಳು ನಮ್ಮನ್ನು ಇವತ್ತು ಸಮಾಜಕ್ಕೆ ತೋರಿಸ್ತಿದ್ದಾವೆ. ಎಲ್ರಿಗೂ ಧನ್ಯವಾದವನ್ನು ಹೇಳ್ತೇನೆ. ಕರ್ನಾಟಕದಿಂದ ಎಲ್ಲಿಯವರೆಗೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಂತ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಂತ